ಮಂತ್ರಿಗಿರಿ ಬಯಸಿದ ಖಾತೆಗಳು ಸಿಗೋದಿಲ್ಲ ನೂತನ ಸಚಿವರಿಗೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಒಂದ್ ರೀತಿ ನಿರಾಸೆ ಕಾಡ್ತಾ ಇದೆ, ಕಾದಿದೆ ಅವರಿಗೆ. ಪ್ರಮುಖ ಖಾತೆಗಳ ಮೇಲೆ ಸಾಕಷ್ಟು ಜನ ಕಣ್ಣನ್ನ ಇಟ್ಟಿದ್ದಾರೆ ನೂತನ ಸಚಿವರು. ಡಿಮ್ಯಾಂಡ್ ಗಳನ್ನ ಕೆಲವರು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ, ಕೆಲವರು ಯಾವ ಖಾತೆ ಕೊಟ್ಟರು ಪರವಾಗಿಲ್ಲ, ನಾನು ಅದನ್ನ ಸಮರ್ಥವಾಗಿ ನಿಭಾಯಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಯಾರೆಲ್ಲ ಪ್ರಮುಖ ಖಾತೆಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಅವ್ರಿಗಂತೂ ನಿರಾಸೆ ಕಾದಿದೆ. ಇವತ್ತು ಹೊಸ ಸಚಿವರಿಗೆ ಖಾತೆ ಹಂಚಿಕೆ ಆಗೋದು ಡೌಟ್, ಇವತ್ತು ಕೂಡ ಡೌಟ್ ಅಂತ ಹೇಳಲಾಗ್ತಾ ಇದೆ. ಖಾತೆ ಹಂಚಿಕೆ ವೇಗಕ್ಕೆ ಸ್ಪೀಡ್ ಬ್ರೇಕರ್ ಆಗಿರೋದು ಯಾರು ಅಂದ್ರೆ ಅದ್ ಮತ್ಯಾರು ಅಲ್ಲ, ಅನರ್ಹರು. ಅನರ್ಹ ಶಾಸಕರು ಎಲ್ಲರೂ ಕೂಡ ದೆಹಲಿಗೆ ಹೋಗಿದ್ದೆ ಖಾತೆ ವಿಷಯವನ್ನ ಹೈಕಮಾಂಡ್ ಮಟ್ಟದಲ್ಲಿ ಮಾತನಾಡಿ ಬರೋದಕ್ಕೆ ಅಂತ. ನ್ಯೂಸ್ 18 ಕನ್ನಡಕ್ಕೆ ಬಿಜೆಪಿಯ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಅನರ್ಹರು ದೆಹಲಿಗೆ ದೌಡಾಯಿಸಿದ್ದೇ ಖಾತೆ ಮೇಲೆ ಕಣ್ಣಿಟ್ಟು ಅಂತ ಗೊತ್ತಾಗಿದೆ. ಸಿಎಂ ಖಾತೆ ಹಂಚಿಕೆ ತಡ ಮಾಡ್ತಾ ಇರೋದು ಇದೇ ವಿಚಾರಕ್ಕೆ ಸಿಎಂಗೆ ಒಂದ್ ರೀತಿ ತಲೆನೋವಾಗಿದೆ. ಯಾರ್ಯಾರಿಗೆ ಯಾವ ಖಾತೆ ಹಂಚಿಕೆ ಮಾಡಬೇಕು ಅಂತ ಬಿಜೆಪಿ ಪಾಳಿಯಲ್ಲಿ ಚರ್ಚೆ ನಡೀತಾ ಇದೆ, ಡಿಮ್ಯಾಂಡ್ ಗಳು ಕ್ರಿಯೇಟ್ ಆಗ್ತಿದೆ. ಇನ್ನೊಂದ್ ಕಡೆ ಅನರ್ಹರಂತೂ ಸುಮ್ನೆ ಕೂತ್ಕೊಂಡಿಲ್ಲ, ಯಡಿಯೂರಪ್ಪ ಅವ್ರ ಹತ್ರ ಹೋಗಿದ್ದಾರೆ, ಒಂದಿಷ್ಟು ಡಿಮ್ಯಾಂಡ್ ಅನ್ನ ಇಟ್ಟು ಬಂದಿದ್ದಾರೆ, ನಮ್ಗೆ ಇಂತಿಂತದ್ದೇ ಖಾತೆ ಬೇಕು ಅಂತ ಕೇಳ್ತಾ ಇದ್ದಾರೆ. ಸಿಎಂ ಒಪ್ಪದೇ ಇದ್ದಾಗ ನಾವು ಬಿಜೆಪಿ ಹೈಕಮಾಂಡ್ ಮುಂದೆನೆ ಹೋಗ್ತೀವಿ, ಅಲ್ಲೇ ಡಿಮ್ಯಾಂಡ್ ಇಡ್ತೀವಿ. ಮೂರು ಡಿಮ್ಯಾಂಡ್ ಗಳನ್ನ ಹಿಡಿದು ಸದ್ಯಕ್ಕೆ ದೆಹಲಿಗೆ ಹೋಗಿದ್ದಾರೆ ಅನರ್ಹ ಶಾಸಕರು. ಅಲ್ಲಿ ಬಿಜೆಪಿ ಹೈಕಮಾಂಡ್ ಮುಂದೆ ಮತ್ತದೇ ಡಿಮ್ಯಾಂಡ್ ಅನ್ನ ಇಡ್ತಾರೆ, ಮೂರು ಡಿಮ್ಯಾಂಡ್ ಅನ್ನ ಇಡೋದಕ್ಕೆ ರೆಡಿ ಆಗಿದ್ದಾರೆ. ಅನರ್ಹರು ಪಟ್ಟು ಹಿಡಿದಿರುವಂತ ಆ ಪ್ರಮುಖ ಖಾತೆಗಳು ಹಾಗಾದ್ರೆ ಯಾವ್ದು? ನ್ಯೂಸ್ 18 ಕನ್ನಡಕ್ಕೆ ಆ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿ ಸಿಕ್ಕಿದೆ. ಪ್ರಮುಖವಾಗಿ ಮೂರು ಡಿಮ್ಯಾಂಡ್ ಗಳನ್ನ ಅನರ್ಹರು ಕೇಳ್ತಾ ಇದ್ದಾರೆ, ಇಡ್ತಾ ಇದ್ದಾರೆ. ಅದರಲ್ಲಿ ಮೂರರಲ್ಲಿ ಪ್ರಮುಖ ಖಾತೆಗಳು ತಮ್ಗೆ ಬೇಕು ಅಂತ ಈಗ ಪಟ್ಟನ್ನ ಹಿಡಿದಿರೋದು. ಮೊನ್ನೆ ಯಡಿಯೂರಪ್ಪ ಮುಂದೆನೂ ಹೋಗಿದ್ರು, ಅನರ್ಹರು ಕೇಳಿದ್ರು ನಮ್ಗೆ ಇಂತಿಂತ ಖಾತೆಗಳು ಬೇಕು, ನೀವು ಅದನ್ನ ರಿಸರ್ವ್ ಮಾಡಿಡಿ, ಅದನ್ನ ಬೇರೆಯವರಿಗೆ ಕೊಡಬೇಡಿ ಅಂತ ಹೇಳಿದ್ರು. ಬಟ್ ಬಿಜೆಪಿ ಪಾಳ್ಯದಲ್ಲಿ ಅದನ್ನ ಒಪ್ಪೋದಕ್ಕೆ ಯಾರು ರೆಡಿ ಇಲ್ಲ. ನೂತನ ಸಚಿವರು ಎಲ್ಲರೂ ನಮ್ಗೆ ಪ್ರಬಲ ಖಾತೆಗಳು ಬೇಕು ಅಂತಾನೆ ಪೈಪೋಟಿಗೆ ಇಳಿದಿದ್ದಾರೆ. ಯಡಿಯೂರಪ್ಪ ಹತ್ರ ಹೋಗಿ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಬಟ್ ಯಡಿಯೂರಪ್ಪ ಅವರಿಗೆ ಈಗ ಟೆನ್ಷನ್, ಅನರ್ಹರ ರೀತಿ ಕೇಳ್ತಾ ಇದಾರಲ್ಲ, ಅದನ್ನ ನಿರಾಕರಿಸಿದ್ದಾಗಿದೆ. ಯಾವಾಗ ಸಿಎಂ ಒಪ್ಕೊಳ್ಳಿಲ್ಲ ಅನರ್ಹ ಶಾಸಕರ ಡಿಮ್ಯಾಂಡ್ ಗಳನ್ನ, ಪ್ರಮುಖವಾಗಿ ಮೂರು ಡಿಮ್ಯಾಂಡ್ ಇಟ್ಟಿದ್ರಲ್ಲ ಅದನ್ನ, ಸರಿ ನಿಮ್ಮ ಹತ್ರ ಆಗಲ್ವಾ, ನಾವು ದೆಹಲಿ ಮಟ್ಟದಲ್ಲೇ ಲಾಬಿ ಮಾಡ್ತೀವಿ, ಹೈಕಮಾಂಡ್ ಹತ್ರನೇ ಹೋಗ್ತೀವಿ, ಬಿಜೆಪಿಯ ಪ್ರಮುಖ ನಾಯಕರ ಮುಂದೆನೆ ನಮ್ಮ ಡಿಮ್ಯಾಂಡ್ ಅನ್ನ ಇಡ್ತೀವಿ ಅಂತ ಹೇಳಿ ಇದೀಗ ದೆಹಲಿಗೆ ಹೋಗಿದ್ದಾರೆ, ಅಲ್ಲಿ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಆದ್ರೆ ಬಹಿರಂಗವಾಗಿ ವಿಚಾರವನ್ನ ಯಾವ ಅನರ್ಹ ಶಾಸಕರು ಹೇಳ್ಕೊಂಡಿಲ್ಲ. ದೆಹಲಿಗೆ ಹೋಗುವಂತ ಟೈಮ್ನಲ್ಲಿ ಅವ್ರು ಹೇಳಿದ್ದು ಕಾನೂನಾತ್ಮಕವಾಗಿ ಏನೆಲ್ಲ ಚರ್ಚೆಗಳಾಗಬೇಕು, ಕೋರ್ಟ್ ನಲ್ಲಿ ಸ್ವಲ್ಪ ಡಿಲೇ ಆಗ್ತಾ ಇದೆ, ಆ ವಿಚಾರವಾಗಿ ವಕೀಲರ ಜೊತೆ ಚರ್ಚೆ ಮಾಡೋದಕ್ಕೆ ಅಂತ ಅಷ್ಟೇ ಹೇಳಿದ್ರೆ ಹೊರತು ನಾವು ಹೈಕಮಾಂಡ್ ಮೀಟ್ ಮಾಡ್ತೀವಿ ಅಂತ ಯಾರು ಗುಟ್ಟನ್ನ ಬಿಟ್ಟು ಕೊಟ್ಟಿರಲಿಲ್ಲ. ಆಕ್ಚುಯಲ್ ಆಗಿ ದೆಹಲಿಗೆ ಪ್ರಯಾಣ ಮಾಡಿರೋದೇ ಇವರು ಹೈಕಮಾಂಡ್ ಮುಂದೆ ತಮ್ಮ ಡಿಮ್ಯಾಂಡ್ ಅನ್ನ ಇಡೋದಕ್ಕೆ. ಹಾಗಾದ್ರೆ ಖಾತೆ ಹಂಚಿಕೆ ವಿಷಯದಲ್ಲಿ ಯಡಿಯೂರಪ್ಪ ಅವರಿಗೆ ಯಾವ ರೀತಿ ಟೆನ್ಷನ್ ಕ್ರಿಯೇಟ್ ಆಗಿದೆ, ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ನಮ್ಮ ರಿಪೋರ್ಟರ್ ಕೃಷ್ಣ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಇನ್ನು ನವದೆಹಲಿ ಹೋಗಿದ್ದಾರೆ ಅನರ್ಹ ಶಾಸಕರು. ಈಗ ಅವರು ಒಂದಿಷ್ಟು ಡಿಮ್ಯಾಂಡ್ ಗಳನ್ನ ಬಿಜೆಪಿ ಹೈಕಮಾಂಡ್ ಮುಂದೆ ಇಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಆ ಚರ್ಚೆ ಯಾವಾಗ ಆಗುತ್ತೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನವದೆಹಲಿಯಿಂದ ನೇರ ಸಂಪರ್ಕದಲ್ಲಿ ನಮ್ಮ ರಿಪೋರ್ಟರ್ ಧರಣೇಶ್ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಹಾಗಾದ್ರೆ ರಾಜ್ಯ ಮಟ್ಟದಲ್ಲಿ ಖಾತೆ ಹಂಚಿಕೆ ವಿಚಾರದಲ್ಲಿ ಎಷ್ಟೆಲ್ಲ ಕಾಂಪ್ಲಿಕೇಶನ್ ಆಗ್ತಿದೆ ಕೃಷ್ಣ, ನಾವು ನೋಡ್ತಾ ಇದೀವಿ ಯಡಿಯೂರಪ್ಪ ಅವರಿಗೆ ಒಂದ್ ರೀತಿ ಟೆನ್ಷನ್ ಮೇಲೆ ಟೆನ್ಷನ್. ಖಾತೆ ಹಂಚಿಕೆ ವಿಚಾರದಲ್ಲಿ ಪ್ರಮುಖರು ನಮ್ಗೆ ಪ್ರಬಲ ಖಾತೆ ಬೇಕು ಅಂತ ಪಟ್ಟಿಡ್ ಕೂತಿದ್ದಾರೆ. ಹಾಗಾದ್ರೆ ಯಡಿಯೂರಪ್ಪ ಅವರ ತಲೆ ಬಿಸಿ ಯಾವ ಮಟ್ಟಕ್ಕಿದೆ? ಸೊ ನವದೆಹಲಿಯಲ್ಲಿ ಫಸ್ಟ್ ನಾವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡ್ಬರೋಣ. ಧರಣೇಶ್, ಈಗ ಅನರ್ಹ ಶಾಸಕರು ನವದೆಹಲಿಗೆ ಹೋಗಿದ್ದಾರೆ, ಪಟ್ಟನ್ನ ಹಿಡಿದು ಕೂರ್ತಾರೆ, ಅಫ್ಕೋರ್ಸ್ ಹಿಡಿತಾರೆ, ಮೂರು ಡಿಮ್ಯಾಂಡ್ ಅನ್ನ ಪ್ರಮುಖವಾಗಿ ಇಡ್ತಾ ಇದ್ದಾರೆ ಅಂತ. ಹಾಗಾದ್ರೆ ಹೈಕಮಾಂಡ್ ಭೇಟಿ ಮಾಡೋಕೆ ಕಾಲಾವಕಾಶ ಯಾವಾಗ ಸಿಗಬಹುದು, ಯಾವ ರೀತಿ ಡಿಮ್ಯಾಂಡ್ ಗಳನ್ನ ಇಡಬಹುದು? ಶರ್ಮಿತಾ, ಅನರ್ಹ ಶಾಸಕರು ಅಂದ್ರೆ ಒಂದ್ ರೀತಿಯಲ್ಲಿ ಆತಂಕಗೊಂಡಿರುವಂತಹ ಅನರ್ಹ ಶಾಸಕರು ಈಗ ದೆಹಲಿಗೆ ಬಂದಿದ್ದಾರೆ. ದೆಹಲಿನಲ್ಲಿ ಬಿಜೆಪಿಯ ಹೈಕಮಾಂಡ್ ನಾಯಕರಾದಂತಹ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ, ಕಾರ್ಯಾಧ್ಯಕ್ಷ ಜೆ ಪಿ ನಡ್ಡಾ ಮತ್ತು ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್, ಇವ್ರ ಮೂರು ಜನರನ್ನ ಮುಖ್ಯವಾಗಿ ಗುರಿಯಾಗಿಟ್ಕೊಂಡು ಅವರನ್ನ ಭೇಟಿ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಯಾಕೆಂತಂದ್ರೆ ಅವ್ರಿಗೀಗ ಈಗಾಗಲೇ ರಾಜ್ಯದಲ್ಲಿ ಅವರು ಅಪ್ರೋಚ್ ಆಗಿದ್ದಾರೆ ಯಡಿಯೂರಪ್ಪ ಅವರನ್ನ, ಆದರೆ ಅಲ್ಲಿ ಯಾವುದೇ ರೀತಿಯ ಸಕಾರಾತ್ಮಕವಾದಂತಹ ಸ್ಪಂದನೆ ಸಿಕ್ಕಿಲ್ಲ. ಆ ಕಾರಣಕ್ಕೋಸ್ಕರ ಈಗ ಹೈಕಮಾಂಡ್ ಮೊರೆ ಹೋಗಿದ್ದಾರೆ. ಯಾರೂ ಕೂಡ ನಾವು ಬಿಜೆಪಿ ನಾಯಕರನ್ನ ಭೇಟಿ ಆಗ್ತೀವಿ ಅಂತ ಹೇಳಿಲ್ಲ.
ಯಾಕೆಂತಂದ್ರೆ ಅವರು ಎಲ್ಲರೂ ಕೂಡ ವಕೀಲರನ್ನ ಭೇಟಿ ಆಗ್ತೀವಿ, ಏನೋ ಪ್ರವಾಹ ಇತ್ತು ಅದಕ್ಕೆ ಭೇಟಿಯಾಗಿರಲಿಲ್ಲ, ಎಲ್ಲರೂ ಒಟ್ಟಿಗೆ ಬಂದು ಭೇಟಿಯಾಗಿರಲಿಲ್ಲ, ಇನ್ನಷ್ಟು ಮಾಹಿತಿ ಕೊಡಬೇಕಿತ್ತು ಅದಕ್ಕೋಸ್ಕರ ಬಂದು ಭೇಟಿ ಆಗ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಇವ್ಯಾವೂ ಕೂಡ ಸಕಾರಣಗಳಲ್ಲ, ಎಲ್ಲವೂ ಕೂಡ ನೆಪಗಳು. ಅವರ ಮುಖ್ಯ ಉದ್ದೇಶ ಬಿಜೆಪಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವಂಥದ್ದು. ಸೊ ಆ ಕಾರಣಕ್ಕೋಸ್ಕರ ಅವರು ಬಂದಿದ್ದಾರೆ. ಅದು ವಕೀಲರನ್ನ ಭೇಟಿ ಮಾಡುವಂತಹ ಕಸರತ್ತನ್ನು ಕೂಡ ಮಾಡ್ತಾರೆ, ಯಾಕೆಂದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಈ ಪ್ರಕರಣದ ವಿಚಾರಣೆ ತಡ ಆಗ್ತಿದೆ, ಅದು ಸಹಜವಾಗಿ ಅವರಿಗೆ ಆತಂಕ ಆಗ್ತಾ ಇದೆ. ಮತ್ತೆ ಇದು ತಡ ಆದಷ್ಟು ಕೂಡ ನಾವು ದಿನೇ ದಿನೇ ನಗಣ್ಯವಾಗ್ತೀವಿ ಅನ್ನುವಂತಹ ಒಂದು ವಾಸ್ತವ ಅವರಿಗೆ ಚೆನ್ನಾಗಿ ಗೊತ್ತಿದೆ. ಆ ಕಾರಣಕ್ಕೋಸ್ಕರ ರಾಜ್ಯ ಬಿಜೆಪಿ ನಾಯಕರು ಮತ್ತು ರಾಷ್ಟ್ರೀಯ ಬಿಜೆಪಿ ನಾಯಕರು ಇಬ್ಬರ ಮೇಲೆ ಒತ್ತಡ ಏರಬೇಕು ಎನ್ನುವ ಹಿನ್ನೆಲೆಯಲ್ಲಿ ದೆಹಲಿಗೆ ಬಂದಿದ್ದಾರೆ. ಇಲ್ಲಿ ಕೂತು ಸಭೆ ನಡೆಸಿ ರಾಷ್ಟ್ರೀಯ ಮಾಧ್ಯಮಗಳಿಗೆ ಮಾಹಿತಿಗಳನ್ನು ನೀಡಿ ಆ ಮುಖಾಂತರ ಒತ್ತಡ ಏರುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಇವತ್ತು ಖಂಡಿತಕ್ಕೂ ಆ ಮೂರು ಸರ್ಕಸ್ ಮಾಡ್ತಾರೆ, ಒಂದು ವಕೀಲರ ಭೇಟಿ, ಇನ್ನೊಂದು ಬಿಜೆಪಿ ಹೈಕಮಾಂಡ್ ನಾಯಕರ ಭೇಟಿ, ಮತ್ತೊಂದು ಸಭೆ ನಡೆಸುವ ಮೂಲಕ ಒತ್ತಡ ಹೇರುವಂತಹ ಪ್ರಯತ್ನವನ್ನ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಶರ್ಮಿತಾ, ಓಕೆ, ಬಿ ಆನ್ಲೈನ್ ಧರಣೇಶ್. ಹಾಗಾದ್ರೆ ರಾಜ್ಯ ಮಟ್ಟದಲ್ಲಿ ಯಡಿಯೂರಪ್ಪ ಅವರಿಗೆ ಯಾವ ರೀತಿ ಬಿಸಿ ತುಪ್ಪವಾಗಿದೆ ಈ ಖಾತೆ ಹಂಚಿಕೆ? ಕೃಷ್ಣ, ಮೊನ್ನೆಯಿಂದ ನಾವು ಗಮನಿಸ್ತಾ ಇದ್ದೀವಿ ಇವತ್ತಾಗತ್ತೆ ಇವತ್ತಾಗತ್ತೆ ಖಾತೆ ಹಂಚಿಕೆ ಅಂತ ದಿನಗಳು ದೂಡ್ಕೊಂಡೇ ಬರ್ತಾ ಇದ್ದಾರೆ. ಬಟ್ ಇವಾಗ ಪ್ರಮುಖ ಖಾತೆಗಳನ್ನ ಹಾಗೆ ಉಳಿಸ್ಕೊಂಡು ಬೇರೆ ಖಾತೆಗಳನ್ನ ಹಂಚಿಕೆ ಮಾಡುವಂತ ಚಾನ್ಸಸ್ ಜಾಸ್ತಿ ಇದೆಯಾ, ಅಥವಾ ಪ್ರಮುಖ ಖಾತೆಗಳನ್ನ ಈಗಲೇ ಹಂಚಿಕೆ ಮಾಡಿಬಿಡ್ತಾರಾ? ಯಡಿಯೂರಪ್ಪ ಅವರಿಗೆ ಯಾವ ರೀತಿ ಟೆನ್ಷನ್ ಇದೆ ಕೃಷ್ಣ? ಶರ್ಮಿತ, ಮುಖ್ಯವಾಗಿ ಬಿ ಎಸ್ ಯಡಿಯೂರಪ್ಪನವರು ಏನೋ ಸಂಪುಟ ರಚನೆಯನ್ನು ಮಾಡಿಕೊಂಡ್ರು, 17 ಸಚಿವರನ್ನು ಕೂಡ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿಕೊಂಡ್ರು, ಸಂಪುಟಕ್ಕೂ ಕೂಡ ಸೇರ್ಪಡೆ ಮಾಡಿಕೊಂಡ್ರು. ಆದರೆ ಅವರಿಗೆ ಯಾವ ಖಾತೆಯನ್ನು ಕೊಡಬೇಕು ಅನ್ನೋದನ್ನೇ ಇವಾಗ ಕುಮಾರಸ್ವಾಮಿ ಏನು ಪ್ರಮುಖವಾಗಿ ಯಡಿಯೂರಪ್ಪನವ್ರಿಗೆ ಟೆನ್ಷನ್ ಆಗಿರುವಂಥದ್ದು. ಮುಖ್ಯವಾಗಿ ಈಗಾಗಲೇ ಅತೃಪ್ತ ಶಾಸಕರು ಅಂದರೆ ಅನರ್ಹ ಶಾಸಕರು ಈಗಾಗಲೇ ಪ್ರಮುಖ ಖಾತೆಗಳಿಗಾಗಿ ಈಗಾಗಲೇ ಬೇಡಿಕೆ ಇಟ್ಟಿರುವಂಥದ್ದು. ಪ್ರಮುಖವಾಗಿ ನಾವು ಏನು ಕೇಸನ್ನು ಸುಪ್ರೀಂ ಕೋರ್ಟಲ್ಲಿ ಕೇಸನ್ನು ಮಾಡಿದ ನಂತರವಾಗಿ ನಾವು ಶಾಸಕರಾಗಿ ಮುಂದುವರಿತೇವೆ. ಹೀಗಾಗಿ ಪ್ರಮುಖವಾದಂತಹ ಒಂದು ಖಾತೆಗಳನ್ನು ಕೊಡಲೇಬೇಕು ಅನ್ನೋ ಒಂದು ಪಟ್ಟನ್ನ ಒಂದು ಹಿಡಿದಿರುವಂಥದ್ದು. ಇನ್ನು ಮತ್ತೊಂದು ಕಡೆ ಶಾಸಕರು ಕೂಡ ಅಂದರೆ ಬಿಜೆಪಿಯಲ್ಲಿ ಇರತಕ್ಕಂಥ ಸಚಿವರಾಗಿ ಏನು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು, ಆ ಸಚಿವರು ಕೂಡ ಅಂದರೆ ಸೀನಿಯರ್ ಇರುವಂಥ ಕಾರಣಕ್ಕಾಗಿ ನಮಗೆ ಪ್ರಭಾವಿ ಖಾತೆಗಳನ್ನು ಕೊಡಲೇಬೇಕು ಅನ್ನೋ ಒಂದು ಪಟ್ಟನ್ನ ಯಡಿಯೂರಪ್ಪನವರ ಬಳಿ ಇಟ್ಟಿರುವಂಥದ್ದು. ಹೀಗಾಗಿ ಇವರಿಬ್ಬರ ನಡುವೆ ಇದೀಗ ಅಗ್ಗ ಜಗಾಟದಲ್ಲಿ ಯಡಿಯೂರಪ್ಪನವರು ಸಿಲುಕಿಕೊಂಡಿರುವಂಥದ್ದು. ಯಾರಿಗೆ ಯಾವ ಖಾತೆ ಕೊಡಬೇಕು ಅನ್ನೋದ್ರ ಬಗ್ಗೆ ಇದೀಗ ಏನು ಯಡಿಯೂರಪ್ಪನವರು ಟೆನ್ಷನ್ನಲ್ಲಿ ಮುಂದಿರುವಂಥದ್ದು. ಈಗಾಗಲೇ ಸಚಿವ ಸಂಪುಟ ರಚನೆಯಾಗಿ ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡಿ 3 ದಿನ ಆಗ್ತಾ ಇದೆ, ಇನ್ನೂ ಕೂಡ ಖಾತೆಗಳ ಹಂಚಿಕೆ ಇನ್ನೂ ಕೂಡ ಆಗಿಲ್ಲ. ಯಡಿಯೂರಪ್ಪನವರು ಕೂಡ ಹೇಳಿದಂತ ಒಂದು ಸಂದರ್ಭದಲ್ಲಿ ಇವತ್ತಾಗುತ್ತೆ ನಾಳೆ ಆಗುತ್ತೆ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ ಇದುವರೆಗೂ ಕೂಡ ಖಾತೆಗಳ ಹಂಚಿಕೆ ಬಗ್ಗೆ ಇನ್ನೂ ಕೂಡ ಒಂದು ಫೈನಲ್ ಮಾಡಿಲ್ಲ. ಆದ್ರೆ ವಿಧಾನಸೌಧದಲ್ಲಿ ಮತ್ತೆ ವಿಕಾಸಸೌಧದಲ್ಲಿ ಕೊಠಡಿಗಳನ್ನ ಸಚಿವರಿಗೆ ಕೊಠಡಿಗಳನ್ನ ಅಷ್ಟೇ ಹಂಚಿಕೆ ಮಾಡಿದ್ದಾರೆ. ಮುಖ್ಯವಾಗಿ ರಮೇಶ್ ಜಾರಕಿಹೊಳಿ ಈಗಾಗಲೇ ಅನರ್ಹ ಶಾಸಕರು, ಹೀಗಾಗಿ ಮುಂದಿನ ದಿನಗಳಲ್ಲಿ ಅವರು ಬಿಜೆಪಿ ಪಕ್ಷಕ್ಕೆ ಬಂದಂತ ನಂತರವಾಗಿ ಅವರು ಒಂದು ಪ್ರಬಲವಾದಂತಹ ಒಂದು ಖಾತೆಯನ್ನು ಕೂಡ ಕೇಳೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅನ್ನುವಂಥದ್ದು ಅಂದ್ರೆ ನಿರ್ಧಾರ ಮಾಡಿದರೆ ಕೂಡ ಹೇಳಲಾಗ್ತಾ ಇದೆ. ಈಗಲೇ ರಮೇಶ್ ಜಾರಕಿಹೊಳಿ ಕೂಡ ಅಂದ್ರೆ ಜಲಸಂಪನ್ಮೂಲ ಖಾತೆಯನ್ನು ಕೊಡಲೇಬೇಕು ಅನ್ನೋದು ಪಟ್ಟನ್ನ ಯಡಿಯೂರಪ್ಪನವರ ಬಳಿ ಹೇಳ್ಕೊಂಡಿದ್ದಾರೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಹೀಗಾಗಿ ಅಂತಹ ಖಾತೆಗಳನ್ನ ಯಾವುದೇ ಕಾರಣಕ್ಕೂ ಕೊಡಬಾರದು ಅನ್ನೋ ಒಂದು ಕಾರಣಕ್ಕಾಗಿ ಯಡಿಯೂರಪ್ಪನವರು ಕೂಡ ತೀರ್ಮಾನ ಮಾಡಿದ್ದಾರೆ. ಪ್ರಮುಖವಾಗಿ ಅಂದ್ರೆ ಬೇರೆ ಬೇರೆ ಖಾತೆಗಳು ಏನಿದ್ರೆ ಮುಖ್ಯವಾಗಿ ಅಂದ್ರೆ ಕಡಿಮೆ ಇರುವಂತಹ ಒಂದು ಖಾತೆಗಳು ಏನು ಸಣ್ಣ ಸಣ್ಣ ಖಾತೆಗಳೇನಿದೆ ಅದನ್ನ ಸಾಮಾನ್ಯವಾಗಿ ಹಿರಿಯರಿಗೆ ಪರಿಗಣಿಸಿ ಅಂದ್ರೆ ಬಸವರಾಜ ಬೊಮ್ಮಾಯಿ ಆರಕ್ಷಕಾದಂತಹ ಅವರಿಗೆ ಪ್ರಮುಖವಾದಂತಹ ಹುದ್ದೆಗಳನ್ನ ಕೊಟ್ಟು ಮತ್ತೆ ಬೇರೆ ಬೇರೆ ಶಾಸಕರಿಗೆ ಬೇರೆ ಬೇರೆ ಖಾತೆಗಳನ್ನು ಕೊಡೋದಕ್ಕೂ ಕೂಡ ಯಡಿಯೂರಪ್ಪನವರು ತೀರ್ಮಾನ ಮಾಡಿರುವಂತದ್ದು. ಆದ್ರೆ ಇವತ್ತು ಅಥವಾ ನಾಳೆಯಲ್ಲಿ ಖಾತೆ ಹಂಚಿಕೆ ಬಗ್ಗೆ ಅಂತಿಮ ಫೈನಲ್ ಆಗುವಂತಹ ಸಾಧ್ಯತೆ ಇದೆ. ಶರ್ಮಿತಾ, ಓಕೆ, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಹಾಗೆ ಥ್ಯಾಂಕ್ ಯು ಸೋ ಮಚ್. ನವದೆಹಲಿ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಬಿಜೆಪಿಗೆ ಸಂಬಂಧಪಟ್ಟಂತೆ ಧರಣೀಶ್ ಕೊಟ್ಟು ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ. ಏನು ಈಶ್ವರಪ್ಪ ಅವರು ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ, ಅನರ್ಹರಿಂದಲೇ ಸರ್ಕಾರ ರಚನೆ ಆಗಿದೆ, ಅವರಿಗೆ ಸೂಕ್ತ ಸ್ಥಾನಮಾನ ಸಿಗುತ್ತೆ. ಅನರ್ಹರನ್ನ ಸಮಾಧಾನ ಪಡಿಸೋ ಅಸ್ತ್ರವನ್ನ ಈಗ ಈಶ್ವರಪ್ಪ ಬಿಟ್ಟಿದ್ದಾರೆ. ಅನರ್ಹರ ಆಕ್ರೋಶದ ಬೆನ್ನಲ್ಲೇ ಬಿಜೆಪಿಯಲ್ಲಿ ತಾಳಮೇಳಗಳೆಲ್ಲ ಜೋರಾಗಿ ಶುರು ಆಗ್ಬಿಟ್ಟಿದೆ. ಅನರ್ಹರು ಈಗ ದೆಹಲಿ ತಲುಪಿದ್ದಾರೆ, ಅಲ್ಲಿ ಲಾಭಿಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿರುವಂತ ನೂತನ ಸಚಿವರೀಗ ಅವ್ರಿಗೂ ಪ್ರಮುಖ ಖಾತೆಗಳು ಬೇಕೇ ಬೇಕಾಗುತ್ತೆ, ಅದರಲ್ಲೂ ಹಿರಿಯ ನಾಯಕರು ನಮಗೆ ಪ್ರಬಲ ಖಾತೆ ಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಅನರ್ಹರು ಅದೇ ಖಾತೆಗಳು ನಮಗೂ ಬೇಕು ಅಂತ ಕೇಳ್ತಾ ಇದ್ದಾರೆ. ಈಶ್ವರಪ್ಪ ಅವರು ವಿಜಯಪುರದಲ್ಲಿ ಮಾತನಾಡಿ ಈಗಷ್ಟೇ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅನರ್ಹರ ಆಕ್ರೋಶದ ಬೆನ್ನಲ್ಲೇ ಬಿಜೆಪಿಯಲ್ಲಿ ತಾಳಮೇಳಗಳು ಇವಾಗ ಜೋರಾಗಿ ನಡೀತಾ ಇದೆ. ಅನರ್ಹರ ಆಕ್ರೋಶವನ್ನ ಹಿಂಗಾದ್ರೂ ಮಾಡಿ ಈಗ ಸಮಾಧಾನ ಮಾಡಬೇಕಲ್ಲ. ಅನರ್ಹರಿಂದಲೇ ಸರ್ಕಾರ ರಚನೆ ಆಗಿರೋದು, ಅವರಿಗೆ ಸೂಕ್ತವಾಗಿ ಸ್ಥಾನಮಾನ ಸಿಗುತ್ತೆ ಅಂತ ಈಶ್ವರಪ್ಪ ಅವರು ಹೇಳಿದ್ದಾರೆ. ಇದು ರಾಜ್ಯ ರಾಜಕಾರಣದ ಸುದ್ದಿ. ಆದ್ರೆ ಇನ್ನು ರಾಷ್ಟ್ರ ಮಟ್ಟದಲ್ಲಿ ಏನಾಗ್ತಿದೆ? ಚಿದಂಬರಂ ಕೇಸ್.